ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಹೆಲ್ತಿ ಬ್ರೇಕ್ಫಾಸ್ಟು ವೆಜ್ ಪಾಕೆಟ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಹೆಲ್ತಿ ಮತ್ತು ಚೆನ್ನಾಗಾಗುತ್ತೆ. ಎರಡು ಟೈಪಲ್ಲಿ ಇದನ್ನು ಮಾಡ್ಕೋಬೋದು, ಬೇಗ ಆಗುತ್ತೆ. ನಾವು ಬ್ರೇಕ್ಫಾಸ್ಟ್ಗಾಗಲಿ ಸ್ನ್ಯಾಕ್ಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇದು ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ. ಬನ್ನಿ, ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ಈಸಿಯಾಗಿ ತೋರಿಸ್ಕೊಡ್ತೀನಿ ನಾನು. ಫಸ್ಟು ಒಂದು ಬೌಲಲ್ಲಿ ಒಂದು ಕಪ್ಪು ನಾನು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಈಗ ಗೋಧಿ ಹಿಟ್ಟಿಗೆ ಇದು ಜೀರಿಗೆ ಪುಡಿನ 1/4 ಟೀಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು 1/4 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ಎಣ್ಣೆನ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಏನು ಕಾಯಿಸಿಲ್ಲ, ಮಾಮೂಲಿ ಎಣ್ಣೆನೇ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿಕೊಂಡು ಅದು ಚಪಾತಿ ಹಿಟ್ಟು ಥರ ಕಲಸ್ಕೋಬೇಕೀಗ. ಚಪಾತಿ ಹಿಟ್ಟಿನೇ ಅದು ಅದಕ್ಕೆ ಕಲಸ್ಕೋಬೇಕೀಗ. ನೋಡಿ, ಎಲ್ಲ ಚೆನ್ನಾಗಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾದಿಕೊಂಡು ಇದನ್ನು ಸಾಫ್ಟಾಗಿರಬೇಕು, ತುಂಬ ಗಟ್ಟಿ ಇರೋದೇನು ಬೇಡ. ಈ ಥರ ಚೆನ್ನಾಗಿ ನಾದಾದಮೇಲೆ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಈಗ ಒಂದು ಕಡಾಯಿ ತೊಗೊಂಡು ಕಡಾಯಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆನ 1/4 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ 2 ಹಾಕಬೇಕು. 2 ಫ್ರೈ ಮಾಡಿಕೊಂಡು ಈಗ ಉದ್ದುದ್ದಕ್ಕೆ ಥರ ಕಟ್ ಮಾಡ್ಕೊಂಡಿರ್ಬೇಕು. ಈರುಳ್ಳಿನ ತೆಳ್ಳಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರ್ಬೇಕು. ನಾನು ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಹಾಕ್ಬಿಟ್ಟು ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೆ ಟೊಮೊಟೋನ ನೋಡಿ, ಈ ಥರ ಅದರಲ್ಲಿರೋ ಬೀಜ ಎಲ್ಲ ತೆಗ್ದಾಕ್ಬಿಟ್ಟು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಆ್ಯಪಲ್ ಟೊಮೊಟೊ ಆದರೆ ಚೆನ್ನಾಗಿರುತ್ತೆ. ಟೊಮೊಟೋನ ಹಾಕ್ಬಿಟ್ಟು ಈಗ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೋನ ತುಂಬ ಸಾಫ್ಟ್ ಆಗೋದೇನು ಬೇಡ ಅದು. ಈಗ ತುರಿದಿರುವಂಥ ಕ್ಯಾರೆಟು 1 ಕಪ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮನ್ನು 1/2 ಕಪ್ 1/2 ಕಪ್ ಹಾಕ್ಬಿಟ್ಟು ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಎಲ್ಲ ಹೈ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಕ್ಯಾಪ್ಸಿಕಮ್ಮು ಸ್ವಲ್ಪ ಸಾಫ್ಟ್ ಆದಮೇಲೆ ಈಗ ಇದಕ್ಕೆ ಗರಂ ಮಸಾಲ 1/2 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ 1/2 ಟೀಸ್ಪೂನು, ಮಸಾಲೆಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಅಚ್ಚಕಾರದ ಪುಡಿನ 1/2 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸು 1/2 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು ನಾವು. ಈಗೆಲ್ಲ ಚೆನ್ನಾಗಿ ಆ ಮಸಾಲೆ ಎಲ್ಲ ತರಕಾರಿಗೆಲ್ಲ ಇರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ರೆಡ್ ಚಿಲ್ಲಿ ಸಾಸು 1 ಟೀಸ್ಪೂನು, ಗ್ರೀನ್ ಚಿಲ್ಲಿ ಸಾಸು 1 ಟೀಸ್ಪೂನ್ ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಈ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಮಾಡಿ ತಿನ್ನೋದ್ರಿಂದ ಮಕ್ಕಳಿಗೆ ಈ ಥರ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ಸಕ್ಕರೆನ 1/2 ಟೀಸ್ಪೂನ್ ಹಾಕಬೇಕು. ಸಕ್ಕರೆ ಹಾಕೋದ್ರಿಂದ ಅದು ಟೇಸ್ಟು ಒಳ್ಳೆ ಅದು ಪರ್ಫೆಕ್ಟ್ ಆಗಿರೋ ಟೇಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಸಕ್ಕರೆ ಹಾಕೋದು. ಈಗ ಅದೆಲ್ಲ ಫ್ರೈ ಆಗಿದೆಯಲ್ಲ, ಈಗ ಸ್ಟೌವಿಂದ ಕೆಳಗಡೆ ಇಳಿಸ್ಬೇಕು. ಈಗ ಚಪಾತಿ ಇಟ್ಟು 1/20 ನಿಮಿಷ ನೆನೆಸಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಸಾಫ್ಟಾಗಿದೆ. ಈಗ ಇದನ್ನು ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕೆಲ್ಲನೂ. ಈಗ ಇದನ್ನು ಈ ಥರ ನಾನು 2 ಟೈಪಲ್ಲೂ ತೋರಿಸ್ತೀನಿ. ಆ ಚಪಾತಿ ಹಿಟ್ಟನ್ನು ಈ ಥರ ನಾವು ಕೈಯಲ್ಲಾದರೂ ಈ ಥರ ತೆಳ್ಳಕ್ಕಾದಷ್ಟು ತೆಳ್ಳಕ್ಕೆ ಮಾಡಿಕೊಂಡು ಈ ಥರ ವಿಡಿಯೋಲಿ ತೋರಿಸ್ತಾ ಇರೋ ಥರ, ಇಲ್ಲ ಅಂದರೆ ಹಿಟ್ಟು ಹಾಕ್ಬಿಟ್ಟು ಈ ಥರ ನಾವು ಚಪಾತಿ ರೋಲ್ ಮಾಡ್ಕೊತೀವಲ್ವ, ಆ ಥರ ಒಂದು ಸ್ವಲ್ಪ ತುಂಬ ತೆಳ್ಳಕ್ಕೆ ಮಾಡ್ಕೋಬಾರ್ದು, ದಪ್ಪಕ್ಕೆ ಇರಬೇಕು. ಇದು ಪೂರಿಗಿಂತ ಒಂದು ಸ್ವಲ್ಪ ದಪ್ಪಕ್ಕೆ ಈ ಥರ ಪ್ರೆಸ್ ಮಾಡ್ಕೋಬೇಕು. ಕೈಯಲ್ಲಿ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಈ ಥರ ಆದರೂ ಮಾಡ್ಕೋಬೋದು. ಈ ಥರ ಎರಡನ್ನ ಈ ಥರ ನೋಡಿ, ಈ ಥರ ಇದಾದರೂ ಮಾಡ್ಬೋದು, ಅದಾದರೂ ಮಾಡೋದು, ನಮ್ಗೆ ಯಾವ್ದು ಇದೆಯೋ ಅದು ಮಾಡ್ಬೋದು. ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ವಲ್ವ ಸ್ಟಫಿಂಗು, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ನೀಟಾಗಿ ಈ ಥರ ಎಲ್ಲ ಸ್ಟಫ್ ಮಾಡ್ಕೋಬೇಕು. ಈ ಥರ ಸ್ಟಫ್ ಮಾಡ್ಕೊಂಡ್ಮೇಲೆ ಒಂದು ಸೈಡಿಂದ ಈ ಥರ ಕವರ್ ಮಾಡ್ಕೊಂಬರ್ಬೇಕು. ನೋಡಿ ಈ ಥರ ಮಾಡ್ಬೋದು. ಈ ಥರ ಎಲ್ಲ ಮಾಡಿ ಎರಡೂ ನೋಡಿ ನಾವು ರೋಲ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಈ ಥರ ನೀಟಾಗಿ ಮಾಡ್ಕೋಬೋದು. ಈ ಥರ ಎಲ್ಲ ಇದೇ ಥರ ರೆಡಿ ಮಾಡಿಕೊಂಡು ನೋಡಿ, ನಾನೆಲ್ಲ ಇದೇ ಥರ ರೆಡಿ ಮಾಡಿಕೊಂಡು ಒಂದು ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಇದನ್ನು ಸ್ಟೀಮ್ ಕೊಡಬೇಕು. ನಾವು ಇನ್ನು 2 ಥರ ಇದನ್ನು ಮಾಡೋ ತೋರಿಸ್ತಾ ಇದ್ದೀನಿ. ಸ್ಟೀಮ್ ನೋಡಿ, ಇದನ್ನು ಅದೇ ಥರ ಮಾಡ್ತಾ ಇದ್ದೀನಿ. 2 ಅದೇ ಥರ ಮಾಡಿಕೊಂಡು ಒಂದು ಸ್ಟೀಲ್ ತಟ್ಟೆ ತೊಗೊಂಡು
ಸ್ಟೀಲ್ ತಟ್ಟೆ ತಗೊಳ್ಳಿ, ಇಲ್ಲಾಂದ್ರೆ ಈ ಥರ ಇಡ್ಲಿ ಪಾತ್ರೆಯಲ್ಲಾದರೂ ಈ ಥರ ಇಟ್ಕೋಬೋದು, ಎಲ್ಲ ಇಡ್ಲಿ ಪಾತ್ರೆಯಲ್ಲೂ ಈ ಥರ ಜೋಡಿಸ್ಕೋಬೋದು, ಇಲ್ಲ ಸ್ಟೀಲ್ ತಟ್ಟೆಯಲ್ಲಾದರೂ ಈ ಥರ ಎಲ್ಲ ಜೋಡಿಸ್ಕೋಬೋದು. ಸ್ಟೀಲ್ ತಟ್ಟೆಯಲ್ಲಿ ಮಾಡೋದಾದರೆ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟ್ಯಾಂಡ್ ಇಟ್ಬಿಟ್ಟು ಈ ಥರ ಸ್ಟೀಮ್ ಒಂದು 5-10 ನಿಮಿಷ ಸ್ಟೀಮ್ ಕೊಡಬೇಕು. ಲಿಡ್ ಕ್ಲೋಸ್ ಮಾಡಬೇಕು, ಆದರೆ ವಿಜಿಲ್ ಹಾಕಬಾರ್ದು. 10 ನಿಮಿಷ ಈ ಥರ ಸ್ಟೀಮ್ ಕೊಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ 10 ನಿಮಿಷದಲ್ಲಿ. ಕುಕ್ಕರಲ್ಲಾದರೆ ಚೆನ್ನಾಗಿ ಒಂದು 10 ನಿಮಿಷ, ಕುಕ್ಕರಲ್ಲಾದರೂ ಅಷ್ಟೇನ 10 ನಿಮಿಷ ಅದನ್ನಾಗಬೇಕು. ನೋಡಿ ಇದಾಗಿದೆ, ಈಗ ನಂದು 10 ನಿಮಿಷ ಆಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ, ಈಗ ಬೆಂದಿದೆ. ಇದನ್ನು ಬೇಕಾದರೆ ನಾವು ಹಂಗೆ ಆದರೂ ತಿನ್ಬೋದು. ನೋಡಿ ಎರಡದ್ದು ಆಗಿದೆ, ಕುಕ್ಕರಲ್ಲಿ ಮಾಡಿದ್ದೀನಿ ಮತ್ತು ಇಡ್ಲಿ ಕುಕ್ಕರಲ್ಲಿ ಮಾಡಿರೋದು ಮಾಡಿದ್ದೀನಿ. ಈಗ ಹಿಂಗೆ ಆದರೂ ತಿನ್ಬೋದು ನಾವು. ಇವಾಗ ನಾನು ಶ್ಯಾಲೋ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಪ್ಯಾನಲ್ಲಿ ಒಂದು 2-3 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಈ ಥರ ಶ್ಯಾಲೋ ಫ್ರೈ ಮಾಡ್ಕೋಬೇಕು. ಎಣ್ಣೆಯೇ ಎಳ್ಕೊಳ್ಳಲ್ಲ ಅದಕ್ಕೆ, ಅದು ಕ್ರಿಸ್ಪಿ ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಮತ್ತು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಗ ಬೇಯುತ್ತೆ, ಯಾಕಂದರೆ ಆಲ್ರೆಡಿ ಬೆಂದಿದೆಯಲ್ಲ, ಸ್ಟೀಮ್ ಕೊಟ್ಟಿದ್ದೀವಲ್ವ, ಅದಕ್ಕೋಸ್ಕರ ಈ ಥರ ಫ್ಲಿಪ್ ಮಾಡ್ಕೋಬೇಕು ಎರಡು ಸೈಡೂ. ನೋಡಿ ಎಷ್ಟು ಡಿಲಿಷಿಯಸ್ಸಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಟೇಸ್ಟು ಅಂತೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಈಗ ಆಗಿದೆ, ನಂದು ಗೋಲ್ಡನ್ ಕಲರ್ ಬಂದಿದೆಯಲ್ಲ, ನಾನು ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇಷ್ಟೇ ಆಗಿದೆ ಇದು, ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತ ಇದ್ದೀನಿ. ಇದನ್ನು ಟೊಮಾಟೊ ಕೆಚಪ್ ಜೊತೆ ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸ್ಗಾಗಲಿ, ಬ್ರೇಕ್ಫಾಸ್ಟ್ಗಾಗಲಿ, ಏನಾದರೂ ತಿನ್ನಬೇಕು ಅನ್ಸೋವಾಗಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.